ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ರಿಶಚ್ಚು. ಇವತ್ತಿನ ಡೈಲಿ ಬ್ಲಾಗ್ ಏನಪ್ಪಾ ಅಂತಂದರೆ, ಇವತ್ತು ನನ್ನ ಫ್ರೆಂಡ್ ಬರ್ತಿದ್ದಾನೆ ಕೀರ್ತಿ ಅಂತ, ಸ್ಕೂಲ್ ಫ್ರೆಂಡ್ ಅವನು. ಇವತ್ತು ನಿನ್ನೆ ಹೇಳಿದ್ದೆ ಬಾ ಮಗ ಅಂತ ಅಂದ್ಬಿಟ್ಟು, ಇಲ್ಲ ನಿನ್ನೆ ಫ್ರೀ ಇರಲಿಲ್ಲ ಅವನು, ಅದಕ್ಕೋಸ್ಕರ ಇವತ್ತು ಬರ್ತಾಯಿದ್ದಾನೆ. ಫೋನ್ ಮಾಡಿದೆ, ಈಗ ಟೈಮು 12 ಗಂಟೆ, 1 ಗಂಟೆ ಅಷ್ಟರಲ್ಲಿ ಎಲ್ಲಿ ಹೋಗೋಣ ಅಂತ, ಎಲ್ಲಿ ಹೋಗ್ತಾ ಇದ್ದೀವಿ, ಯಾವ ಪ್ಲೇಸ್ ಹೋಗ್ತಾ ಇದ್ದೀವಿ ಅಂತ ನೀವು ಆಲ್ರೆಡಿ ಕಂಪ್ಲೈನಲ್ಲಿ ನೋಡಿರ್ತೀರಾ. ಆದರೂ ನಾನು ಸರ್ಪ್ರೈಸಾಗಿ ನಾನು ಆ ಪ್ಲೇಸ್ ತೋರಿಸ್ತೀನಿ. ನನ್ನ ಬ್ಲಾಗಲ್ಲೂ ಬರುತ್ತೆ ಆ ಪ್ಲೇಸ್. ಆ್ಯಕ್ಚುಲಿ ಅದನ್ನು ಆಲ್ರೆಡಿ ನಾನು ಒಂದ್ಸಲ ಬ್ಲಾಗ್ ಮಾಡಿದ್ದೆ, ಬಟ್ ಅದನ್ನು ಇನ್ನೂ ಎಡಿಟ್ ಮಾಡಿ ಹಾಕಿಲ್ಲ. ಇವತ್ತು ಮಂಗಳವಾರದ ದಿವಸ ಏನೇನು ಮಾಡ್ತೀನಿ ಅಂತ ನೋಡೋಣ. ಡೈಲಿ ಬ್ಲಾಗು ಕಂಟಿನ್ಯೂಸಾಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. 30 ಡೇಸ್ ಒಂದು ಚಾಲೆಂಜ್ ತೊಗೊಂಡ್ಬಿಟ್ಟಿದ್ದೀನಿ ನನಗೆ ನಾನೇ. ಬಟ್ ಏನು ಕಂಟೆಂಟ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ? ಕಂಟೆಂಟ್ ಇದ್ರೇ ಮಾಡೋಕ್ಕಾಗೋದು. ಇವತ್ತು ಹೆಂಗೋ ನಮ್ಮ ಫ್ರೆಂಡ್ ಬರ್ತಿದ್ದಾನಲ್ಲ, ಸೊ ಅದೊಂದು ಕಂಟೆಂಟ್ ಆದಂಗೆ ಆಗುತ್ತೆ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೆಲೆಬ್ರಿಟೀಸ್ ಎಲ್ಲ ವೀಡಿಯೋ ಸ್ಕಿಪ್ ಮಾಡಿದ್ದೀರಾ ನೋಡಿ ಅಂತ ಹೇಳ್ತಾ ಬಾಯ್ ನಾನು ರೆಡಿ ಆಗ್ತೀನಿ, ಅವನಿನ್ನೂ ರೆಡಿ ಆಗಿಬಿಡ್ತೀನಿ, ಒಂದು ಗಂಟೆ ಅಷ್ಟರಲ್ಲಿ ಬರ್ತೀನಿ ಮಗ ಅಂತ ಹೇಳಿದ್ದಾನೆ. ಬಿಸಿಲು ಬರದೇ ಹೋದ್ರೆ ಜಾಸ್ತಿ ಸಾಕು ನಮಗೆ. ಓಕೆ ಸೆಲೆಬ್ರಿಟೀಸ್, ನಾನು ನಿಮ್ಮ ಫೈನಲ್ ಲುಕ್ಕೇ ತೋರಿಸೋಕ್ಕಾಗಿಲ್ಲ, ಯಾಕೆ ಅಂದರೆ ಅವ್ರು ಆಲ್ರೆಡಿ ಬಂದ್ಬಿಟ್ಟಾನೆ, ರೋಡ್ ಹತ್ರ ವೆಯ್ಟ್ ಮಾಡ್ತಾವನೆ. ನಾನು ರೆಡಿ ಆಗಿದ್ದು ಲೇಟ್ ಆಯಿತು, ಅದು ಒಂದು ವೀಡಿಯೋ ಪೋಸ್ಟ್ ಮಾಡಬೇಕಿತ್ತು, ಫೈನಲ್ ಸ್ಟೇಜಲ್ಲಿತ್ತು, ಅದಕ್ಕೆ ಅದನ್ನು ಮಾಡಿಬಿಟ್ಟು ರೆಡಿ ಆದೆ. ಅಷ್ಟೇ ಲೇಟ್ ಆಗೋಯ್ತು, ನಾನು ಆಲ್ರೆಡಿ ಬಂದ್ಬಿಟ್ಟವನು, ಈಗ ಕೆಳಗಡೆ ಇದ್ದಾನೆ. ಅವ್ರ ಫ್ರೆಂಡ್ ಇನ್ನೊಬ್ಬರನ್ನ ಕರ್ಕೊಂಬಂದಿದ್ದಾನೆ, ಅವ್ರನ್ನೂ ಪರಿಚಯ ಮಾಡಿಸ್ತೀನಿ ನಿಮಗೆ. ಬನ್ನಿ ಕಾಣ, ಇವಾಗ ಮನೆ ಹತ್ರ ಅಲ್ಲಿ ಇದ್ದೀನಿ ಅಂತಂದ, ಎಲ್ಲಿದ್ದಾನೆ ನೋಡೋಣ. ನನ್ನ ಗಾಡಿನೂ ಎತ್ಕೊಬೇಕು, ಯಾಕಂದರೆ ಅವರು ಫ್ರೆಂಡ್ ಇನ್ನೊಬ್ಬರು ಬಂದ್ರಲ್ಲ, ನನ್ನ ಗಾಡಿನ ಇವಾಗ ಎತ್ಕೊಬೇಕು. ಹೆಲ್ಮೆಟ್ ಎತ್ಕೊತೀನಿ, ಆಮೇಲೆ ಪರಿಚಯ ಮಾಡಿಸ್ತೀನಿ ಅವನ್ನ. ಬಾಯ್. ಕೊಪ್ಪಳದಲ್ಲಿ ಬರುವಾಗ ನಿಮಗೆ ಮಸ್ತ್ ಕಫೆ ಅಂತ ಒಂದು ಸಿಗುತ್ತೆ ಕಾಫಿ, ಇದು ಬಾಲ್ಕನಿಲಿ ಕುತ್ಕೊಂಡು ಕುಡಿಬೋದು, ಅದಕ್ಕೆ ಇಲ್ಲಿ ಕರ್ಕೊಂಬಂದವನೇ ನಮ್ಮ ಹುಡುಗ. ಮನೆಯೋಣ. ಟೀ ಇದು ಮಸ್ತ್ ಕಫೆಲಿ ಬಾಲ್ಕನಿ ಟೀ. ಬಾಲ್ಕನಿ ಕುತ್ಕೊಂಡು ಕಾಫಿ ಕುಡಿತಾ ಇದ್ದೀವಿ, ನಾವು ಯಾವತ್ತು ಕುಡ್ದೇ ಇಲ್ಲ ಹಿಂಗೆ. ಹಾಯ್ ಸೆಲೆಬ್ರಿಟೀಸ್, ಬಂದಾಯ್ತು ಫೈನಲಿ ನೋಡಿ. ನಾನು ಏನು ಲುಕ್ಕು ಏನು ತೋರ್ಸೋಕ್ಕಾಗಿಲ್ಲ, ಅವ್ನು ಅರ್ಜೆಂಟ್ ಹೋಗ್ಬಿಟ್ಟ ಬಂದ್ಬಿಟ್ಟಿದ್ದ ಅವ್ನು ಆಲ್ರೆಡಿ. ನೋಡಿ ಇಲ್ಲಿದ್ದಾನೆ. ಹೇ ಬಿಡ್ರು, ಹಾಯ್. ಹಾಯ್, ಇವರು ಹೊಸ ಫ್ರೆಂಡು ನಮಗೆ. ಹಾಯ್ ಬ್ರೋ. ಇವರು ನಮ್ಮ ಸ್ಕೂಲ್ ಫ್ರೆಂಡ್ ಕೀರ್ತಿ ಅಂತ, ನೀವು ಆಲ್ರೆಡಿ ನೋಡಿರ್ತೀರಾ? ನೋಡಿರ್ತೀರಾ, ಒಂದು 2 ವೀಡಿಯೋಸ್ ಬಂದಿದ್ದೀನಿ. ನೀವು ಹೋಗೋಣ, ಈಗ 1 ಗಂಟೆ ಆಯಿತು ನಾವು ಕರೆಕ್ಟಾಗಿ ಬರೋ ಅಷ್ಟರಲ್ಲಿ. ಫಸ್ಟು ಊಟ ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ಊಟ ಟೈಮ್ ಕರೆಕ್ಟಾಗಿ ಬಂದಿದ್ದೀವಿ, ಅದಕ್ಕೆ ಫಸ್ಟ್ ಊಟ ಮಾಡ್ಕೊಂಬಿಡೋಣ ಅಂತ. ಅದಾದಮೇಲೆ ವೀಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡೋಣ. ಎಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಏನೇನಿರುತ್ತೆ ಎಲ್ಲ ಈ ಬ್ಲಾಗಲ್ಲಿ ಬರುತ್ತೆ, ಸೊ ಯಾವುದು ಸ್ಕಿಪ್ ಮಾಡಿದಿರ ನೋಡಿ. ತುಂಬ ಎಂಟರ್ಟೈನ್ಮೆಂಟ್ ಇರುತ್ತೆ, ಫನ್ ಇರುತ್ತೆ, ಯಾಕಂದರೆ 3 ಜನ ಬ್ಯಾಚುಲರ್ ಹುಡುಗರು ಬಂದಿದ್ದೀರಲ್ಲ, ಇರುತ್ತೆ ಫನ್ನು. ಓಕೆ ಓಕೆ ನೋಡಿ, ಯಾರ್ದು ಇಮಿಟೇಟ್ ಮಾಡ್ತಾವನೆ ಬ್ಲಾಗು, ಯಾರನ್ನು ಬಂದಿದ್ದೀಯಪ್ಪ? ಅವನ ಹೆಸರೇನು? ಅವನು ರಘುವೀರ್ ದೇಸಾಯಿ. ರಘುವೀರ್ ದೇಸಾಯಿ, ನಾನು ಆಪಲ್ ತಿಂತ ಇದ್ದೀನಿ. ಆಮೇಲೆ ಅಂತೂ ಬಾಯಿಗೆ ಹಾಕೋದು ಆ ಸವಿ 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 ಸವಿ. ಸವಿ 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 ಸವಿ. ಇಲ್ಲಿಗೆ ಮೆಟ್ರೋ ಬ್ರಿಡ್ಜ್ ಕೂಡ ಮಾಡ್ತಾ ಇದ್ದಾರೆ, ಒಳಗಡೆ ಬಂದು ಸ್ಟಾಪ್ ಒಂದು ಇದು ಮಾಡೋ ಥರ. ಜನಗಳಿಗೆ ಆಶ್ರಮಕ್ಕೆ ಯಾರಾದರೂ ಬರೋರಿದ್ರೆ ಇಲ್ಲೇ ಇಳ್ಕೊಂಡು ಹೋಗೋದು ಒಳಗಡೆನೆ, ಆ ಥರನೂ ಪ್ಲ್ಯಾನ್ ನಡೀತಿದೆ. ಏನೇನೋ ಮಾಡ್ತಿದ್ದಾರೆ ಗುರುಜಿಯವರು, ಮಾಡಲಿ ಮಾಡಲಿ. ಭೋಜನಾಲಯಕ್ಕೆ ಬರ್ತಾ ಇದ್ದೀವಿ, ದೀಪಾವಳಿ ಅಂತಂದ್ಬಿಟ್ಟು ಫುಲ್ಲು ಕಲರ್ ಲೈಟ್ಸ್ಗಳೆಲ್ಲ ಫುಲ್ ಸ್ಪೆಷಲ್ಲು, ಸ್ಪೆಷಲ್ ಮಾಡಾಕ್ಬಿಟ್ಟವ್ರೆ, ಚೆನ್ನಾಗಿದೆ ನೋಡಿ. ಫುಲ್ ಲೈಟಿಂಗ್ಸ್ ಎಲ್ಲ ಫುಲ್ ಕಲರ್ಫುಲ್ಲು, ಚೆನ್ನಾಗಿ ಊಟ ಮಾಡ್ಕೊಳ್ರಪ್ಪ. ಖಂಡಿತ, ಊಟಕ್ಕೆಲ್ಲ ಮೋಸ ಇಲ್ಲ ನಮ್ಮ ಗುಲಾಟಿ ಪ್ರಹಾರ ಅಂತವ್ರೆ. ಇದೇ ಭೋಜನಾಲಯ ನೋಡಿ, ಇಬ್ಬರು ರೆಡಿ ಆಗವ್ರೆ ದಾಂಡಿಗರು ಭೋಜನ ಮಾಡೋಕ್ಕೆ. ನಾವು ಜಾಯ್ನ್ ಆಗ್ಬೇಕು ಇವಾಗ, ಒಳ್ಳೊಳ್ಳೆ ಊಟ ಸಿಗುತ್ತೆ. ವ್ಯಾಕ್ಯಾಮ್ರೇ ಅನ್ಬಿಟ್ಟಿರೋದು
ಬನ್ನಿ ಫ್ರೆಂಡ್ಸ್, ಊಟ ಹಾಕೋಣ. ದೀಪಾವಳಿ ಸ್ಪೆಷಲ್ ಅಂತಂದ್ಬಿಟ್ಟು ಫುಲ್ಲು ಡೆಕೋರೇಷನ್ ಎಲ್ಲ ಮಾಡವ್ರೆ. ಜನ ಕೂಡ ಇದ್ದಾರೆ, ಪರವಾಗಿಲ್ಲ, ತುಂಬ ಜನ ಇದ್ದಾರೆ. ಊಟ ರೆಡಿ ಇದೆ, ಚಪಾತಿ, ಮಜ್ಜಿಗೆ, ಒಂದು ಸಾಗು, ಒಂದೆಲ್ಲ ಕೊಟ್ಟಿದ್ದಾರೆ. ಹೆಂಗಿದೆ? ಇನ್ನೂ ತಿಂದಿಲ್ಲ, ಇವಾಗ ತಿಂತ ಇದ್ದೀವಿ. ಚೆನ್ನಾಗಿದೆ, ಚೆನ್ನಾಗಿದೆ. ಸೆಲೆಬ್ರಿಟೀಸ್, ಈಗ ಊಟ ಆಯಿತು, ಲೈಟಾಗಿ ಊಟ ಮಾಡ್ಕೊಂಡ್ವಿ. ಊಟ ಮಾಡ್ಕೊಂಡು ಈಗ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ ಮೇಲ್ಗಡೆಗೆ. ವಿಡಿಯೋಸ್ ಎಲ್ಲ ಪ್ಲ್ಯಾನ್ ಮಾಡಬೇಕು, ಯಾವ ಥರದ್ದು ಅಂತ ಕೀರ್ತಿ ತುಂಬ ಯೋಚನೆ ಮಾಡ್ತಾ ಇದ್ದೇನೆ. ಏ ರೈಸು, ರೈಸ್ ತಿಂದಿಲ್ಲ ಮತ್ತೆ ಊಟ ಮಾಡಬೇಕು. ಅದು ಏನಾಗೋಯ್ತು ಅಂದ್ರೆ, ಇನ್ನೊಂದ್ ಲೈನ್ ರೈಸ್ ಹಾಕ್ತಾ ಇದ್ರು, ನಾವ್ ಇಷ್ಟೇ ಊಟ ಅನ್ಕೊಂಡು ನಾವು ಊಟ ಮಾಡ್ಬಿಟ್ಟು ಬಂದ್ಬಿಟ್ವಿ. ಆಮೇಲೆ ಅವ್ನಿಗೆ ಸಲ್ತಾ ಇಲ್ಲ ಇವಾಗ. ಈಗ ದುಡ್ಡು ಗುಟ್ಟು ತಿನ್ಬೇಕು, ಈಗ ತಿನ್ನೋಣ ತಿನ್ನೋಣ. ರೀಲ್ಸ್ ಎಲ್ಲ ಜೋರಾಗಿ ನಡೀತಿದೆ. ನಮ್ಮ ಸ್ಲೋ ಮೋಷನ್ ಎಡಿಟರ್, ಕ್ಯಾಮ್ರಾಮ್ಯಾನ್ ಸೂಪರಾಗಿ ವಿಡಿಯೋ ಎಡಿಟ್ ಮಾಡ್ತಾ ಇದ್ದಾರೆ. ಸಕ್ಕದಾಗೆ ಎಲ್ಲೆಲ್ಲಿ ಪೊಸಿಷನ್ ಏನೇನು ನಿಂತ್ಕೊಬೇಕು, ಯಾವ ಥರ ಇದು ಮಾಡಬೇಕು ಅಂತೆಲ್ಲ ಇವರೇನೆ. ಏನಾದರೂ ವೀಡಿಯೋಸು ಎಡಿಟಿಂಗು ಅಥವಾ ಏನಾದರೂ ಕ್ಯಾಮ್ರಾಮ್ಯಾನ್ ಏನಾದರೂ ಬೇಕು ಅಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಬ್ರೋನ ಮಸ್ತಾಗಿ ಶೂಟ್ ಮಾಡ್ತಾ ಇದ್ದಾರೆ. ನಮಗೆಲ್ಲ ಸಕ್ಕತ್ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದೆ, ಯಾಕಂದರೆ ಯಾರು ಈ ಥರ ಸಿಕ್ಕಿರಲಿಲ್ಲ. ನನ್ನ ಫ್ರೆಂಡ್ ಇದರಲ್ಲಿ ಇವ್ರು ಸಿಕ್ಕಿದ್ದಾರೆ. ಇವತ್ತು ಒಂದು 3-4 ವೀಡಿಯೋ ಮಾಡಿದ್ವಿ, ಆಗಲೇ ಇನ್ನು ನೋಡ್ತಾ ಇದ್ದಾರೆ. ಕೀರ್ತಿ ಸ್ವಾಮೀಜಿ ಅವರು ದಯವಿಟ್ಟು ತಲೆ ಎತ್ತಬೇಕು, ಸ್ವಾಮಿಗಳೇ ಆಗ್ಬಿಟ್ಟಿದ್ದಾರೆ. ನಿಮ್ಮ ಹಿತವಚನ ಕೇಳಬೇಕು ಅಂತಿದ್ದಾರೆ ಭಕ್ತಾದಿಗಳು. ಹಿತವಚನ ಬಿಡ್ತೀನಿ ರೀಲ್ಸ್ ಅಲ್ಲಿ, ಅವಾಗ ಗೊತ್ತಾಗುತ್ತೆ ಯಾವ್ಯಾವ ತರ ಹಿತವಚನ ಆಡಿದ್ದೇನೆ ಅಂತ. ಸೆಲೆಬ್ರಿಟೀಸ್ ವಿಡಿಯೋಸ್ ಎಲ್ಲ ಆಯ್ತು ನೋಡಿ, ಡ್ರೆಸ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ ಆಗಲೇ ಎಲ್ಲ. ಒಂದೊಂದು ವಿಡಿಯೋಗೆ ಎಡಿಟಿಂಗ್ ಕೂಡ ಆನ್ ಗೋಯಿಂಗ್, ಎಡಿಟಿಂಗ್ ಕೂಡ ನಡೀತಿದೆ. ಟೈಮ್ ಆಯಿತು, ಟೈಮಿಗೆ ಒಂದು 3:30 ಅನಿಸುತ್ತೆ, ಮನೆ ಓಡೋ ಟೈಮ್ ಆಯಿತು. ಬಾಯ್ ನೋಡಿ ಸೆಲೆಬ್ರಿಟೀಸ್, ಕಲರ್ ಆಗೈತಲ್ಲ ನೋಡಿ, ಆವಿದೆಯಂತೆ, ಮೊಸಳೆ ಕೂಡ ಇದೆಯಂತೆ. ಸ್ವಲ್ಪ ದೂರದಲ್ಲಿ ನಿಂತ್ಕೊಳ್ಳಿ, ಯಾಕಂದ್ರೆ ಮೊಸಳೆ ಆಮೇಲೆ ಎಗರಿದ್ರೆ ಗೊತ್ತಲ್ಲ ಎಲ್ಲಿ ಭಯ ಆಗುತ್ತೆ ಅಂತ. ಮೊಸಳೆ ಇದೆಯಂತೆ, ಮೊಸಳೆ ಅಲ್ಲಪ್ಪ ಕಟ್ಟಿಗೆ. ಸೆಲೆಬ್ರಿಟೀಸ್ ಫೈನಲಿ ವಿಡಿಯೋ ಶೂಟು ಎಡಿಟಿಂಗ್ ಎಲ್ಲ ಮುಗೀತು, ಹೊಡ್ತಾ ಇದೀವಿ ಈಗ ಮನೆ ಕಡೆ. ಎಂಜಾಯ್ ಮಾಡಿದ್ವಿ, ತುಂಬಾ ಸಖತ್ ಆಯ್ತು. ಥ್ಯಾಂಕ್ ಯು ಸೋ ಮಚ್ ರೀ ಬಂದಿದ್ದಕ್ಕೆ. ನೀವು ಬಂದಿದ್ದಕ್ಕೆ ಈ ಬ್ಲಾಗ್ ಫುಲ್ ಎಂಟರ್ಟೈನ್ಮೆಂಟ್ ಆಗಿದೆ. ನಮ್ಮ ಹುಡುಗ ತುಂಬಾ ಬ್ಲಾಗ್ ಮಾಡ್ತಾ ಇದ್ದಾನೆ. ಬಟ್ಟೆ ಬಿಸ್ತವ್ರಿಗೆಲ್ಲ ಲೈಕ್ ಕೊಡ್ತೀರಾ? ಸ್ವಲ್ಪ ಬಟ್ಟೆ ಹಾಕೊಂಡು ಮಾಡೋರ್ಗೂ ಲೈಕ್ ಕೊಡಿ ಆದಷ್ಟು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಹಿಂಗೊಂದು ನಾವು ಈ ಬಿಚ್ಬಿಡ್ಬೋದು, ಹಿಂಗೆ ತಂದ್ಕೊಂಡು ಹಿಂಗೂ ಬರ್ಬೋದು ನಾವು. ಬಟ್ ಸುಮ್ಮನೆ ನಮಗೆಲ್ಲ ಲೈಕ್ ಕೊಡಲ್ಲ, ನಮ್ಮ ಹತ್ರ ಏನೂ ಇರಲ್ಲ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆ ಇಲ್ವಲ್ಲ. ಗೊತ್ತೀರಾ, ನಮಗೂ ಕೊಡಿ, ನಾವು ಸ್ವಲ್ಪ ಮೇಲ್ ಬರ್ತೀವಿ. ಲೈಕ್ಸು ಕಾಮೆಂಟ್ಸು, ನಿಮ್ಮ ಲೈಕ್ಸು ಕಾಮೆಂಟ್ಸೇ ನಮ್ಮ ಆಶೀರ್ವಾದ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್, ಸಿಗೋಣ. ಓಕೆ ಬಾಯ್ ಬಾಯ್ ಸೆಲೆಬ್ರಿಟೀಸ್. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈಗ ಮನೆಗೆ ಹೋಗುವಂಥ ಸಮಯ. ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ.